ಕರಾವಳಿ ಕರ್ನಾಟಕದ ಪುಣ್ಯಕ್ಷೇತ್ರ ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಮುಲ್ಕಿ 9 ಮಾಗಣೆಯ ಸಾಮರಸ್ಯದ ಈ ಧಾರ್ಮಿಕ ಕ್ಷೇತ್ರದಲ್ಲಿ ಬ್ರಹ್ಮಕಲಶೋತ್ಸವದ ಪುಣ್ಯೋತ್ಸವ ಮಾರ್ಚ್ 14 ಆರಂಭಗೊಂಡು ಮಾರ್ಚ್ 25 ಶ್ರೀಕ್ಷೇತ್ರ ಬಪ್ಪನಾಡುವಿನಲ್ಲಿ ಅಷ್ಟಬಂಧ ನವೀಕರಣ ಹಾಗೂ ಬ್ರಹ್ಮಕಲಶದ ಪುಣ್ಯೋತ್ಸವದ ಮಹಾರಥೋತ್ಸವದ ಸಂಭ್ರಮ. ಬಪ್ಪನಾಡು ದುರ್ಗಾ ಪರಮೇಶ್ವರಿ ದೇವಸ್ಥಾನ 9 ಮಾಗಣೆ ಸುಮಾರು 34 ಗ್ರಾಮಗಳಿಗೆ ಪ್ರಧಾನ ದೇವಸ್ಥಾನ. ಹಿಂದಿನ ಕಾಲದಲ್ಲಿ ಪ್ರತಿಷ್ಠೆಯಾದ ಈ ದೇವಸ್ಥಾನ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಕಳೆದ 12 ವರ್ಷದ ಹಿಂದೆ ಜೀರ್ಣೋದ್ಧಾರ ಮತ್ತು ಬ್ರಹ್ಮಕಲಶ ಆಗಿತ್ತು. 12 ವರ್ಷಕ್ಕೊಮ್ಮೆ ಶಾಸ್ತ್ರ ಪ್ರಕಾರ ಜೀರ್ಣೋದ್ಧಾರ ಆಗಬೇಕಂತಲೇ ಕಾರ್ಯಕ್ರಮ. ಆ ದೃಷ್ಟಿಯಿಂದ ಈ ವರ್ಷ ಮತ್ತೆ 100 ಕೋಟಿ ರೂಪಾಯಿ ಖರ್ಚು ಮಾಡಿಬಿಟ್ಟು ಜೀರ್ಣೋದ್ಧಾರ ಮಾಡಿಬಿಟ್ಟು ಸಾನ್ನಿಧ್ಯ ಹೆಚ್ಚಿಗೆ ಹೋಮಹವನಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಇವತ್ತು ಧ್ವಜಾರೋಹಣ ಆಗಿದೆ. ಇದೇ ರೀತಿ ಮಾಗಣೆಯ ಎಲ್ಲ ಜನರು ಇದಕ್ಕೆ ಬಂದು ಸಕಲ ರೀತಿಯ ಸಹಕಾರ ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ಗೋಪಣ್ಣ ಬೈಯನ್ನು ಬಪ್ಪ ಬ್ಯಾರಿಯಾಗಿ ಪರಿವರ್ತನೆ ಮಾಡಿ ಆ ನಂತರ ಬಪ್ಪನಾಡು ಕ್ಷೇತ್ರವಾಯಿತು. ಯಾಕಂತೇಳಿದರೆ ಮುಸ್ಲಿಮರ ದಾಳಿಯ ಸಮಯದಲ್ಲಿ ಇಂಥ ಒಂದು ಅಪಘಾತ ಆಗಿತ್ತು. ಆದರೂ ಕೂಡ ಸೌಹಾರ್ದ ದೃಷ್ಟಿಯಿಂದ ಇವತ್ತು ಮುಸ್ಲಿಮ ಬ್ಯಾರಿಯ ಸಹಕಾರದಿಂದ ದೇವಸ್ಥಾನ ಜೀರ್ಣೋದ್ಧಾರ ಆಯಿತು ಅಂತ ಹೇಳಿಕೊಂಡು ಎಲ್ಲರ ಬಾಯಲ್ಲಿದೆ. ಬಪ್ಪನಾಡು ಧೋಳು ಕೂಡ ಅದಕ್ಕೆ ವಿಶೇಷ. ಧೋಲು ಬಾರಿಸಿಕೊಂಡು ಊರಿನ ಮಾಗಣೆಯಲ್ಲಿರುವ ಎಲ್ಲ ಜನರು ಧೋಲು ಬಾರಿಸುವಂಥ ವಿಶೇಷ. ಈಗ ಹರಕೆ ಧೋಲು ಅಂತ ಹೇಳಿಕೊಂಡು ಕೂಡ ಬಪ್ಪನಾಡಲ್ಲಿ ಇದೆ. ಈ ರೀತಿ ಬಪ್ಪನಾಡು ಕ್ಷೇತ್ರ ಈ ಪರಿಸರದ ಎಲ್ಲ ದೇವಸ್ಥಾನಗಳಿಗೆ ಕೂಡ ಒಂದು ಮಾದರಿ ದೇವಸ್ಥಾನವಾಗಿ ಕೆಲಸ ಮಾಡ್ತಾ ಇದೆ. ಜೊತೆಗೆ ಈಗ ಬ್ರಹ್ಮಕಲಶದ ವಿಶೇಷ ಜಾತ್ರೋತ್ಸವವನ್ನು ನಡೀತಾ ಇದೆ. ಇದು ಮುಗಿದ ನಂತರ ಮಾಮೂಲು ವರ್ಷದ ಜಾತ್ರೆ ಕೂಡ ನಡೀತದೆ. ಈಗೆಲ್ಲರೂ ಬಂದು ಬಪ್ಪನಾಡಿನ ವಿಶೇಷ ಏನು ತಿಳ್ಕೊಂಡು ದೇವರ ಅನುಗ್ರಹ ಪಡೆದಾಗ ಆಯಿತು, ವಿಶೇಷ ಜಾತ್ರೆಯಲ್ಲಿ ಭಾಗವಹಿಸಿದಂಥ ಇದು ಆಯಿತು. ಆದ್ದರಿಂದ ನೀವೆಲ್ಲ ಬಂದು ಬಪ್ಪನಾಡು ದುರ್ಗಾ ಪರಮೇಶ್ವರಿ ಅನುಗ್ರಹ ಪಾತ್ರರಾಗಿ ಅಂತೇಳಿ ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೆ. ಶ್ರೀ ಕ್ಷೇತ್ರ ಬಪ್ಪನಾಡುವಿನಲ್ಲಿ ಮಾರ್ಚ್ 30 ಏಪ್ರಿಲ್ 6 ವರ್ಷಾವಧಿ ಜಾತ್ರಾ ಮಹೋತ್ಸವ. ಬನ್ನಿ ಬಪ್ಪನಾಡಿಗೆ ಬನ್ನಿ, ಈ ಸಂಭ್ರಮದಲ್ಲಿ ಎಲ್ಲರೊಂದಿಗೆ ಪಾಲ್ಗೊಳ್ಳಿ.